ಸೆನ್ಸೇಷನಲ್ ಟೈಟಲ್ ಟೀಸರ್ ಇದಾದ ನಂತರ ನಿಮಗೆ ಇನ್ನೊಂದು ಕಾಂಪ್ಲಿಮೆಂಟ್ ಹೇಳಬೇಕು ಇನ್ಮೇಲೆ ಪ್ರೇಮ್ ಸರ್ ಎಲ್ಲೇ ಹೋದ್ರು ಡಿ ಕೆ ಬಾಸ್ ನೈ ಕೆ ಡಿ ಬಾಸ್ ಬೋಲೋ ಅಂತ ಡೈಲಾಗ್ ಹೊಡಿಬೋದು ಬಟ್ ಈ ಸಿನಿಮಾದ ಟೈಟಲ್ ಟೀಸರ್ ನೋಡಿದ್ರೆ ಔಟ್ ಅಂಡ್ ಔಟ್ ಮಾಸ್ ಮೂವಿ ಅಂತ ಅನ್ಸುತ್ತೆ ಬಟ್ ಕಾಳಿದಾಸನ ಪ್ರೇಮ ಕಾವ್ಯನ ಅಥವಾ ಏನು ಹೇಳಲಿಕ್ಕೆ ಹೊರಟಿದ್ರೆ ಈ ಸಿನಿಮಾದ ಮುಖಾಂತರ ಕಾಲ್ಪನಿಕ ಕಥೆನ ಅಥವಾ ರಿಯಲಿಸ್ಟಿಕ್ ಸ್ಟೋರಿನ ಅಂತ ಇಲ್ಲ ಇದು ರಿಯಲಿಸ್ಟಿಕ್ ಸ್ಟೋರಿನೇ ತುಂಬ ಒರಿಜಿನಲ್ ರಿಯಲಿಸ್ಟಿಕ್ ಸ್ಟೋರಿನೇ ಸೊ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿ ಬರೆದಿದ್ದೀವಿ ಯಾಕಂದರೆ ಧ್ರುವ ಅವರು ಇಷ್ಟು ಸಿನಿಮಾ ನೋಡಿದ್ದೀನಿ ನಾನು ಅವರೆಲ್ಲ ಸಿನಿಮಾನು ನೋಡಿದ್ದೀನಿ ಧ್ರುವರದು ಸೊ ಅವ್ರನ್ನ ನಾನು ಯಾವ ರೀತಿ ತೋರಿಸ್ಬೋದು ನಾನು ಯಾವ ರೀತಿ ಅವ್ರನ್ನ ಪ್ರೆಸೆಂಟ್ ಮಾಡ್ಬೋದು ಅಂತ ಒಂದು ನನಗೆ ಮೈಂಡಲ್ಲಿ ಯಾಕಂದರೆ ಬೇರೆ ಥರನೇ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಸೊ ಇದು ಈ ಕಥೆನ ಅವ್ರ ಮೇಲೆ ಅಡಾಪ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗೆ ಅದ್ಭುತವಾಗಿ ಬರೆದಿದ್ದೀವಿ ಆ ಕಥೆನ ಆ ಸಾಂಗ್ಸ್ಗಳು ಅಷ್ಟೇ ಇವಾಗ ಕೇಳಿದಿರಿ ನೀವು ಮ್ಯೂಸಿಕ್ ನಮ್ಮ ಅರ್ಜುನ್ ಜನಿಯವರು ಎಷ್ಟಿದಾಗ ಮಾಡಿದ್ರು ಅಂತ ಸೊ ನೀವು ಸಿನಿಮಾ ನೋಡಿದಾಗ ಅದರಿಂದ ಏನು ಉಪಯೋಗ ಏನು ಪ್ರಯೋಜನ ಅಂದರೆ ಜೋಗಿ ನೋಡಿ ಎಷ್ಟೋ ಜನ ಮಕ್ಕಳು ತಾಯಿದಿರೆಲ್ಲ ಒಂದಾದರು ಸೊ ಈ ಸಿನಿಮಾ ನೋಡಿ ಏನಾಗ್ಬೋದು ಅನ್ನೋದನ್ನ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಆ ಸಿನಿಮಾ ನೋಡಿದಾಗ ಸೊ ಅವರವ್ರ ಅನಿಸಿಕೆಗಳನ್ನ ಹೇಳ್ತಾರೆ ಆವಾಗ ನಮಗೆ ಒಂದು ಪ್ರಾಜೆಕ್ಟ್ ಮಾಡಿದಾಗ ಖುಷಿ ಆಗುತ್ತೆ ಸೊ ವಿಲ್ ಟ್ರೈ ಮೈ ಬೆಸ್ಟ್ ನೆಕ್ಸ್ಟ್ ಇಯರ್ ರಿಲೀಸ್ಗೆ ಬರ್ತದೆ ಅವಾಗ ನೋಡೋಣ ಏನೇನಾಗುತ್ತೆ ಇಲ್ಲ ಇದಕ್ಕಿಂತ ಮುಂಚೆ ನೀವು ಒಂದು ವಚನ ಕೊಟ್ಟಿದ್ರಿ ಆ ವಚನ ಈಗ ಸದ್ಯ ಟ್ರೋಲ್ ಆಗ್ತಿದೆ ಆರು ಜನ ಬಿಗ್ ಸ್ಟಾರ್ಗಳನ್ನು ನಾನು ಮತ್ತೆ ಎಲ್ಲ ನನ್ನ ಸ್ನೇಹಿತರು ಬ್ರದರ್ ಯಾರೇ ನನ್ನ ಟ್ರೋಲ್ ಮಾಡಲಿ ನಾಟ್ ಲೈಕಪ್ಪ ಹಂಗಿಲ್ಲಪ್ಪ ಚೆ ನನಗೆ ಆ ಥರ ಇಲ್ಲ ಯಾರು ಏನು ಬೇಕಾರೋ ಮಾಡ್ಬೋದು ಅವ್ರು ನನ್ನ ಒಳ್ಳೇದಕ್ಕೆ ಮಾಡ್ತಾರೆ ನನ್ನನ್ನು ಕೆಟ್ಟದಾಗ ಟ್ರೋಲ್ ಮಾಡ್ಬೋದು ನನ್ನನ್ನು ಒಳ್ಳೇದಕ್ಕೆ ಟ್ರೋಲ್ ಮಾಡ್ಬೋದು ಅವರೆಲ್ಲ ನನ್ನ ಬೆಳೆಯೋದಕ್ಕೆ ಟ್ರೋಲ್ ಮಾಡ್ತಾರೆ ಅವರೆಲ್ಲ ನಾನು ಬೆಳೆಸಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಇಲ್ಲಿ ಟ್ರೈ ಮೈ ಬೆಸ್ಟ್ ಏನಾರು ಮಾಡುವ ಸೊ ನಥಿಂಗ್ ಏನಾರು ಮಾಡ ಸೊ ಅಷ್ಟೇ